ಹೇಳಿದೀನಿ ಸಾಹೇಬ್ರ ಹತ್ರನು ಮಾತಾಡಿದೀನಿ, ಅವರು ಇಮಿಡಿಯೇಟ್ಲಿ ಕ್ಯಾಬಿನೆಟ್ ತಗೊಳ್ತಾರೆ. ಈಗ ಮೇಡಮ್ ನಾನ್ ಹೇಳೋದು, ಸೆಂಟ್ರಲ್ ಗವರ್ಮೆಂಟ್ ನಮ್ದಿದೆ, ಇಲ್ಲಿದೆ, ನಿಮ್ದು ಏನೇನಿದೆ ಅದನ್ನೆಲ್ಲ ಜವಾಬ್ದಾರಿ ನಾನ್ ತಗೋತೀನಿ, ನಾ ಸಾಲ್ವ್ ಮಾಡ್ತೀನಿ. ಸಾಲ್ವ್ ಅಂದ್ರೆ ಯಾವ ರೀತಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅಲ್ಲ, ನಿಮ್ಗೆ ಕೇಸ್ ಗಳಿರೋದನ್ನ ಯಾವ ರೀತಿ ಏನ್ ಮಾಡ್ಬೋದು, ಲೀಗಲ್ ಕಾನೂನು ಪ್ರಕಾರವಾಗಿ ಯಾವ ರೀತಿ ಮಾಡ್ಬೋದು ಮಾಡ್ಕೊಡ್ತೀವಿ. ಈಗ ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಕೊಡ್ತೀವಿ. ಇದು ಹೀಟ್ ಟೈಮ್ ಹೆಂಗಿದೆ ಅಂತ ಗೊತ್ತು, ಒಂದ್ಸರಿ ಕಾಲ್ ಕಿತ್ತರೆ ಅಕ್ಕಡೆನೂ ಅಲ್ಲ ಇಕ್ಕಡೆನೂ ಅಲ್ಲ. ಇಲ್ಲ ಇಲ್ಲ, ಅದೇ ನಾ ನೀವು ಆತರ ಇದ್ ಮಾಡಿ, ಯಡಿಯೂರಪ್ಪನವ್ರು ಒಂದ್ಸಾರಿ ಮಾತು ಕೊಟ್ಟಮೇಲೆ ಮಾತುಗೆ ಕದಿಯುವ ಮನುಷ್ಯ ಅಲ್ಲ. ಅಲ್ಲ ಎಕ್ಸಾಕ್ಟ್ ಆಗಿ ಏನಾದ್ರೂ ಮಾತಾಡಿದ್ರೆ ನಾವು ಹೇಳಕ್ ನನಗೂ ಅನುಕೂಲ ಆಗುತ್ತೆ ಸರ್, ಫೋನ್ ಮಾಡ್ತಾರೆ. ಮಂತ್ರಿ ಮಂತ್ರಿ ಬೇಕಾ ಇದು ಬೇಕಾ, ಎರಡರಲ್ಲಿ ಯಾವ್ದು ಬೇಕು ಆಪ್ಷನ್? ಆಪ್ಷನ್ ಎರಡು ಬೇಕು. ನಂಗೆ ಎರಡೂ ಆಪ್ಷನ್ ಹೇಳಿ ಸರ್, ನಂಗೆ ಫೋನ್ ಮಾಡಿದಾಗ ಅವ್ರಿಗೆ ಕ್ಲಿಯರ್ ಆಗಿ ನಾನು ಮಾತಾಡ್ಬೇಕಲ್ವಾ. ಬರೀ ದುಡ್ಡೇ ಬೇಕು ಅಂತ ಹೇಳಿದ್ರೆ 15 ಮಾಡೋಣ, ಇಲ್ಲ ನೀವು ಕ್ಯಾಬಿನೆಟ್ ಬೇಕು ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟು 5 ಮಾಡೋಣ. ಕ್ಯಾಬಿನೆಟ್ ಇದು ಕೊಟ್ಟು 5 ಆಮೇಲೆ ನಿಮ್ದು ಏನು ಕೇಸ್ಗಳಿವೆ ಅವೆಲ್ಲ ಏನಿದೆ ಸಾಲ್ವ್ ಮಾಡ್ಕೊಡೋಣ. ಕೇಸು ಕ್ಲಿಯರ್ ಮಾಡ್ತೀರಾ? ನಮ್ಮ ಏನ್ ಗೊತ್ತಾ, ನನ್ನ ಮಗಂಗೂ ಏನು ಪ್ರಾಬ್ಲಮ್ ಆಗ್ಬಾರ್ದು. ಇಲ್ಲ ಏನು ತೊಂದರೆ ಇಲ್ಲ, ನಾವು ನೋಡ್ಕೊಳ್ತೀವಿ. ನಮಸ್ತೆ ವಿಜೇಂದ್ರ. ಹಲೋ. ನಮಸ್ಕಾರ. ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ, ಖುಷಿ ಆಯ್ತು ತುಂಬಾ. ಏನ್ ಮಾಡ್ತಿದ್ದೆ, ಎಷ್ಟೆಲ್ಲ ಕೊಟ್ರು ಮತ್ತು ನಮ್ ಪರೀಕ್ಷೆ ಹೆಂಗ್ ಬಿಟ್ಟಿದ್ದಲ್ಲ, ತಪ್ಪಿದ್ದಲ್ಲ ನಮ್ಗುನು. ಅದು ಒಳ್ಳೇದಾಗ್ತಾ ಇಲ್ಲ, ಏನ್ ತೊಂದ್ರೆ ಇಲ್ಲ ಮೇಡಮ್, ಒಳ್ಳೇದಾಗ್ತಾ. ನಮ್ಮ ಕುಟುಂಬದವ್ರು ಏನ್ ಮಾತಾಡಿದಾರೆ ಓಕೆ, ಅದನ್ನ ತಲೆ ಕಟ್ಸ್ಬೋದು. ಅವ್ರು ಹೇಳಿರೋದು 15 ಇಲ್ಲಾಂದ್ರೆ ಕ್ಯಾಬಿನೆಟ್ ಪ್ಲಸ್ 5 ಅಂತ. ಆಮೇಲೆ ನನ್ನ ಮಗನ ಕೇಸ್ ಮೊದಲು ಮಂತ್ರಿ ಆಗ್ತಾರೆ ಬಿಡಿ, ಯಾಕೆ ತಲೆ ಕಟ್ಸ್ಕೊಂತಾರೆ? ಕೇಸ್ ತಂತು ನೂರಕ್ಕೂ ನಮ್ ಕೈಲ ಇರುತ್ತೆ, ಮಂತ್ರಿ ಆಗ್ತಾರೆ. ಹೊರಗ್ ಬಂದ್ರೆ ಸಾಕು ನಾನು ಅಲ್ಲಿಂದ. ಈಗ ನಾನು 30 ಕೇಸ್ ಎದುರಿಸಿ ನನ್ನ ನೋವು ಏನು ನನಗೂ ಗೊತ್ತಿದೆ. ಏನ್ ಕೇಸ್ ಇದೆ ಮೊದಲು? ಆಕ್ಚುಲಿ ಮೈನಿಂಗ್ ಕೇಸ್ ಸರ್, ಗೊತ್ತಿದೆಯಲ್ಲ ನಿಮಗೆ ಎಲ್ಲ. ಸರ್ಕಾರನೇ ಇರೋದ್ರಿಂದ ಅದೇನ್ ತೊಂದ್ರೆ ಇಲ್ಲ, ಅದೇನ್ ತಲೆ ಕೆಡ್ಸ್ಕೊಬೇಡಿ. ಯಡಿಯೂರಪ್ಪನವರೇ ಇರೋದ್ರಿಂದ ಇನ್ನೊಬ್ರು ಭವಿಷ್ಯ ಹಾಳು ಮಾಡ್ಕೊಂಡು ನಮ್ ಭವಿಷ್ಯ ಉದ್ದಾರ ಮಾಡ್ಕೊಳ್ಳೋ ಪ್ರಶ್ನೆ ಏನಿಲ್ಲ ಮೇಡಮ್. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ನೀವು ಖಂಡಿತ ಒಳ್ಳೇದಾಗುತ್ತೆ. ಅವ್ರಿಗೆ ಹೇಳ ಹಂಗಿದ್ರೆ ಖಂಡಿತ ಹೇಳಿ. ನೀವು ಏನು ನಾ ಹೇಳ್ತಿರ್ಲಿಲ್ಲ, ಏನೋ ನಮ್ಗೇನೋ ಒಳ್ಳೇದಾಗ್ಬೇಕು ಅಂತೇಳಿ ಇನ್ನೊಬ್ರು ಅನ್ಯಾಯ ಮಾಡೋ ಪ್ರಶ್ನೆ ಇಲ್ಲ, ಅದರಲ್ಲೂ ಯಡಿಯೂರಪ್ಪನ ಪ್ರಶ್ನೆನೇ ಇಲ್ಲ. ತಲೆ ಕೆಡ್ಸ್ಕೋ, ಎರಡು ಆಪ್ಷನ್ ಅಲ್ಲಿ ನಾನು ಯಾವ್ದು ಒಪ್ಕೊಂಡ್ರು ಆಗುತ್ತೆ. ಅವ್ರಿಗೆಲ್ಲ ಹೇಳಿದೀನಿ, ಸಾಹೇಬ್ರ ಹತ್ರನು ಮಾತಾಡಿದೀನಿ, ಅವರು ಇಮಿಡಿಯೇಟ್ಲಿ ಕ್ಯಾಬಿನೆಟ್ ತಗೊಳ್ತಾರೆ. ಈಗ ಮೇಡಮ್ ನಾನ್ ಹೇಳೋದು, ಸೆಂಟ್ರಲ್ ಗವರ್ಮೆಂಟ್ ನಮ್ದಿದೆ, ಇಲ್ಲಿದೆ, ನಿಮ್ದು ಏನೇನಿದೆ ಅದನ್ನೆಲ್ಲ ಜವಾಬ್ದಾರಿ ನಾನ್ ತಗೋತೀನಿ, ನಾ ಸಾಲ್ವ್ ಮಾಡ್ತೀನಿ. ಅಂದ್ರೆ ಸಾಲ್ವ್ ಅಂದ್ರೆ ಯಾವ ರೀತಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅಲ್ಲ, ನಿಮ್ಗೆ ಕೇಸ್ ಗಳಿರೋದನ್ನ ಯಾವ ರೀತಿ ಏನ್ ಮಾಡ್ಬೋದು, ಲೀಗಲ್ ಕಾನೂನು ಪ್ರಕಾರವಾಗಿ ಯಾವ ರೀತಿ ಮಾಡ್ಬೋದು ಮಾಡ್ಕೊಡ್ತೀವಿ. ಈಗ ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಕೊಡ್ತೀವಿ. ಇದು ಹೀಟ್ ಟೈಮ್ ಹೆಂಗಿದೆ ಅಂತ ಗೊತ್ತು, ಒಂದ್ಸರಿ ಕಾಲ್ ಕಿತ್ತರೆ ಅಕ್ಕಡೆನೂ ಅಲ್ಲ ಇಕ್ಕಡೆನೂ ಅಲ್ಲ. ಇಲ್ಲ ಇಲ್ಲ, ಅದೇ ನಾ ನೀವು ಆತರ ಇದ್ ಮಾಡಿ, ಯಡಿಯೂರಪ್ಪನವ್ರು ಒಂದ್ಸಾರಿ ಮಾತು ಕೊಟ್ಟಮೇಲೆ ಮಾತುಗೆ ಕದಿಯುವ ಮನುಷ್ಯ ಅಲ್ಲ. ಅಲ್ಲ ಎಕ್ಸಾಕ್ಟ್ ಆಗಿ ಏನಾದ್ರೂ ಮಾತಾಡಿದ್ರೆ ನಾವು ಹೇಳಕ್ ನನಗೂ ಅನುಕೂಲ ಆಗುತ್ತೆ ಸರ್, ಫೋನ್ ಮಾಡ್ತಾರೆ. ಮಂತ್ರಿ ಮಂತ್ರಿ ಬೇಕಾ ಇದು ಬೇಕಾ, ಎರಡರಲ್ಲಿ ಯಾವ್ದು ಬೇಕು ಆಪ್ಷನ್? ಆಪ್ಷನ್ ಎರಡು ಬೇಕಾ? ನಂಗೆ ಎರಡೂ ಆಪ್ಷನ್ ಹೇಳಿ ಸರ್, ನಂಗೆ ಫೋನ್ ಮಾಡಿದಾಗ ಅವ್ರಿಗೆ ಕ್ಲಿಯರ್ ಆಗಿ ನಾನು ಮಾತಾಡ್ಬೇಕಲ್ವಾ. ಬರೀ ದುಡ್ಡೇ ಬೇಕು ಅಂತ ಹೇಳಿದ್ರೆ 15 ಮಾಡೋಣ, ಇಲ್ಲ ನೀವು ಕ್ಯಾಬಿನೆಟ್ ಬೇಕು ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟು 5 ಮಾಡೋಣ. ಕ್ಯಾಬಿನೆಟ್ ಇದು ಕೊಟ್ಟು 5 ಆಮೇಲೆ ನಿಮ್ದು ಏನು ಕೇಸ್ಗಳಿವೆ ಅವೆಲ್ಲ ಏನಿದೆ ಸಾಲ್ವ್ ಮಾಡ್ಕೊಡೋಣ. ಕೇಸು ಕ್ಲಿಯರ್ ಮಾಡ್ತೀರಾ? ನಮ್ಮ ಏನ್ ಗೊತ್ತಾ, ನನ್ನ ಮಗಂಗೂ ಏನು ಪ್ರಾಬ್ಲಮ್ ಆಗ್ಬಾರ್ದು. ಇಲ್ಲ ಏನು ತೊಂದರೆ ಇಲ್ಲ, ನಾವು ನೋಡ್ಕೊಳ್ತೀವಿ. ನಮಸ್ತೆ ವಿಜೇಂದ್ರ. ಹಲೋ. ನಮಸ್ಕಾರ. ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ, ಖುಷಿ ಆಯ್ತು ತುಂಬಾ. ಏನ್ ಮಾಡ್ತಿದ್ದೆ, ಎಷ್ಟೆಲ್ಲ ಕೊಟ್ರು ಮತ್ತು ನಮ್ ಪರೀಕ್ಷೆ ಹೆಂಗ್ ಬಿಟ್ಟಿದ್ದಲ್ಲ, ತಪ್ಪಿದ್ದಲ್ಲ ನಮ್ಗುನು. ಅದು ಒಳ್ಳೇದಾಗ್ತಾ ಇಲ್ಲ, ಏನ್ ತೊಂದ್ರೆ ಇಲ್ಲ ಮೇಡಮ್, ಒಳ್ಳೇದಾಗ್ತಾ. ನಮ್ಮ ಕುಟುಂಬದವ್ರು ಏನ್ ಮಾತಾಡಿದಾರೆ ಓಕೆ, ಅದನ್ನ ತಲೆ ಕೆಡ್ಸ್ಕೊಡು. ಅವ್ರು ಹೇಳಿರೋದು 15 ಇಲ್ಲಾಂದ್ರೆ ಕ್ಯಾಬಿನೆಟ್ ಪ್ಲಸ್ 5 ಅಂತ. ಆಮೇಲೆ ನನ್ನ ಮಗನ ಕೇಸ್ ಮೊದಲು ಮಂತ್ರಿ ಆಗ್ತಾರೆ ಬಿಡಿ, ಯಾಕೆ ತಲೆ ಕೆಡ್ಸ್ಕೊಂತಾರೆ? ಕೇಸ್ ತಂತು ನೋಡ್ಕೊಂಡು ನಮ್ ಕೈಲ ಇರುತ್ತೆ, ಮಂತ್ರಿ ಆಗ್ತಾರೆ. ಹೊರಗ್ ಬಂದ್ರೆ ಸಾಕು ನಾನು ಅಲ್ಲಿಂದ. ಈಗ ನಾನು 30 ಕೇಸ್ ಎದುರಿಸಿ ನನ್ನ ನೋವು ಏನು ನನಗೂ ಗೊತ್ತಿದೆ. ಏನ್ ಕೇಸ್ ಇದೆ ಮೊದಲು? ಆಕ್ಚುಲಿ ಮೈನಿಂಗ್ ಕೇಸ್ ಸರ್, ಗೊತ್ತಿದೆಯಲ್ಲ ನಿಮಗೆ ಎಲ್ಲ. ಸರ್ಕಾರನೇ ಇರೋದ್ರಿಂದ ಅದೇನ್ ತೊಂದ್ರೆ ಇಲ್ಲ, ಅದೇನ್ ತಲೆ ಕೆಡ್ಸ್ಕೊಬೇಡಿ. ಯಡಿಯೂರಪ್ಪನವರೇ ಇರೋದ್ರಿಂದ ಇನ್ನೊಬ್ರು ಭವಿಷ್ಯ ಹಾಳು ಮಾಡ್ಕೊಂಡು ನಮ್ ಭವಿಷ್ಯ ಉದ್ದಾರ ಮಾಡ್ಕೊಳ್ಳೋ ಪ್ರಶ್ನೆ ಏನಿಲ್ಲ ಮೇಡಮ್. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ನೀವು ಖಂಡಿತ ಒಳ್ಳೇದಾಗುತ್ತೆ.
ಅವ್ರಿಗೆ ಹೇಳ ಹಂಗಿದ್ರೆ ಖಂಡಿತ ಹೇಳಿ. ನೀವು ಏನು ಹೇಳ್ತಿರಲ್ಲ, ಏನೋ ನಮ್ಗೇನ ಒಳ್ಳೇದಾಗ್ಬೇಕು ಅಂತೇಳಿ ಇನ್ನೊಬ್ರು ಅನ್ಯಾಯ ಮಾಡೋ ಪ್ರಶ್ನೆ ಇಲ್ಲ, ಅದರಲ್ಲೂ ಯಡಿಯೂರಪ್ಪರ ಪ್ರಶ್ನೆನೇ ಇಲ್ಲ. ಎರಡ್ ಆಪ್ಷನ್ ಅಲ್ಲಿ ನಾನು ಯಾವ್ದು ಒಪ್ಕೊಂಡ್ರು ಆಗುತ್ತೆ. ಓಕೆ, ಇಬ್ಬರ ವಾಯ್ಸ್ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು, ಒಂದು ಬಿ ಎಸ್ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರು ಮಾತನಾಡ್ತಾ ಇದ್ರೆ, ಮತ್ತೊಂದು ಕಡೆ ಯಡಿಯೂರಪ್ಪನವರ ರೈಟ್ ಹ್ಯಾಂಡ್ ಬಿಜೆ ಪುಟ್ಟಸ್ವಾಮಿ ಅವರು ಆಫರ್ ಕೊಡ್ತಾ ಇದ್ದಾರೆ ಅಂತ ಮಾತುಕತೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಇದು ಶಾಸಕರ ಪತ್ನಿಗೆ ಕರೆ ಮಾಡಿರ್ತಕ್ಕಂಥದ್ದು. ನಿಮ್ಮ ಮೈನಿಂಗ್ ಕೇಸ್ ಇದೆ, ಅದನ್ನ ಸಾಲ್ವ್ ಮಾಡಿಕೊಡ್ತೀವಿ, 15 ಅಂತಾರೆ, ಅದೇನೋ 15 ಲಕ್ಷನ ಕೋಟಿನೋ ಸಾವಿರನೋ ಗೊತ್ತಿಲ್ಲ, 15 ಕೊಡ್ತೀವಿ, ಕ್ಯಾಬಿನೆಟ್ ರ್ಯಾಂಕ್ ಬೇಡ ಅಂತಂದ್ರೆ, ಇಲ್ಲ ಕ್ಯಾಬಿನೆಟ್ ರ್ಯಾಂಕ್ ಬೇಕು ಅನ್ನೋದಾದ್ರೆ 5 ಕೊಡ್ತೀವಿ ಅಂತ ಏನೇನೋ ಆಫರ್ಗಳು ನಡೀತಾ ಇದೆ. ನಿನ್ನೆನೂ ಕೂಡ ಜನಾರ್ದನ್ ರೆಡ್ಡಿದು ಅಂತ ಹೇಳಲಾದಂತಹ ಒಂದು ಆಡಿಯೋ ರಿಲೀಸ್ ಮಾಡಿದ್ರು ಜನಾರ್ದನ್ ರೆಡ್ಡಿ, ಅದು ನಂದು ಅಲ್ವೇ ಅಲ್ಲ, ಇದನ್ನ ಟೆಕ್ನಾಲಜಿ ಬಳಸಿ ಮಾರ್ಫ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ನೋಡಬೇಕು ಬಿಜೆ ಪುಟ್ಟಸ್ವಾಮಿ ಅವರು ಮತ್ತು ವಿಜಯೇಂದ್ರ. ಇದು ಒಂದು ಕಡೆ ಆದರೆ ನೇರವಾಗಿ ಮತ್ತೆ ವಿಧಾನಸೌಧದ ಅಧಿವೇಶನಕ್ಕೆ ಹೋಗ್ತಿದ್ದ ವಿಶೇಷ ಅಧಿವೇಶನ, ಅಲ್ಲಿ ಪ್ರಮಾಣ ವಚನದ ಪ್ರಕ್ರಿಯೆ ಕೂಡ ಮುಂದುವರಿತಾ ಇದೆ. ಅದರ ವಿಜುವಲ್ಸ್ ಈ ವೀಕ್ಷಣ ನಿಮಗೆ ಲೈವ್ ವಿಜುವಲ್ಸ್ ತೋರಿಸೋಕೆ ಶುರು ಮಾಡ್ತೀವಿ. ಒಂದು ಕಡೆ ಆಪರೇಷನ್ ಕಮಲ, ಅದರಲ್ಲಿ ಶಾಸಕರೊಬ್ಬರ ಪತ್ನಿಗೆ ಫೋನ್ ಮಾಡಿ ಬಿಜೆ ಪುಟ್ಟಸ್ವಾಮಿಯವರು, ಪ್ಲಸ್ ಮಗದೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಮಾತಾಡಿರೋ ಆಡಿಯೋ ಕ್ಲಿಪ್ಪಿಂಗ್ ರಿಲೀಸ್ ಆಗಿದೆ, ಉಗ್ರಪ್ಪನ ರಿಲೀಸ್ ಮಾಡಿದ್ದಾರೆ. ಇದೀಗ ವಿಧಾನಸೌಧದ ಒಳಭಾಗ, ಅಧಿವೇಶನದಲ್ಲಿ ಒಬ್ಬೊಬ್ಬರೇ ಬಂದು ತಮ್ಮ ಪ್ರಮಾಣವಚನ ಸ್ವೀಕಾರ ಮಾಡ್ತಿದ್ದಾರೆ. ಈ ಎಲ್ಲದರ ನಡುವೆ